ಅಂತಂದ್ರು, ಇಲ್ಲ ಮೇಡಮ್ ಇವತ್ತೊಂದು ದಿನ ಫ್ರೀ ಅಂತಂದ್ರು. ನನಗೂ ಖುಷಿ ಆಯಿತು. ಮ್ಯಾರಿನಲ್ಲಿ ಅಂತ ಇಲ್ಲಿಗೆ 25 ರೂಪಾಯಿ ತೊಗೊಂತಾರೆ. ಅದು 25 ರೂಪಾಯಿ ಹೋಗ್ತಾ 25 ರೂಪಾಯಿ ಬರ್ತಾ 25 ರೂಪಾಯಿ ಆಯಿತು. ಅದೇ 20 ರೂಪಾಯಿ ನಾವು ಎಂಜಾಯ್ ಮಾಡ್ಕೊಂಡು ತಿನ್ಬೋದಲ್ವಾ. ಇವತ್ತು ಮಹಿಳಾ ದಿನಾಚರಣೆ, ಎಲ್ಲರೂ ಖುಷಿಯಾಗಿದ್ದಾರೆ. ಹೆಣ್ಮಕ್ಳು ಖುಷಿಯಾಗಿದ್ದಾರೆ. ಅಲ್ಲಿ ಒಬ್ಬರಿಗೆ ಕಂಡಕ್ಟರ್, ಲೇಡೀಸ್ ಕಂಡಕ್ಟರ್ ಕೇಳಿದೆ. ಅವರೇನಂದ್ರು, ಮೇಡಮ್ ಜನಸು ಬೈತಾ ಇದಾರೆ ಮೇಡಮ್, ಮೇಡಮ್ ಬರೀ ಲೇಡೀಸ್ ಮಾತ್ರ ಕೊಡ್ತೀವಿ ಕೊಡಲ್ಲ ಅಂತ ಹೇಳಿದ್ರು. ಅಲ್ಲ ಸರ್, ನಿಮ್ಗೂ ಬರೇ ಬರ್ತಾ ಅವಕಾಶ ಬರೇ ಬರುತ್ತೆ. ಇವತ್ತಿಲ್ಲ ನಾಳೆ ಬರೇ ಬರುತ್ತೆ, ಅವತ್ತು ನಿಮ್ಗೆ ಆಗಲ್ಲಪ್ಪ. ಬರೇ ಬರ್ತದೆ ಅಲ್ಲ. ಇಲ್ಲಿ ಬೆಂಗಳೂರು ಲೋಕಲ್ ಬಸ್ ಮಾತ್ರ ಅಂತಲ್ಲ, ಬೇರೆ ಗೌರ್ಮೆಂಟ್ ಹೋಗ್ತಾ ಬರ್ತಂದ್ರೆ 50 ರೂಪಾಯಿ ಆಗುತ್ತೆ. ದೂರ ಇದ್ರೆ ಹಂಗಂದ್ರೆ 60-70 ರೂಪಾಯಿ. ನಿಮ್ಗೇನು ಅನ್ಸುತ್ತೆ? ಏನು ಇಲ್ಲ, ಖುಷಿ ಅನಿಸುತ್ತೆ. ಲೇಡೀಸ್ ಅಂದ್ರು ಒಳ್ಳೇದೇ. ಆದರೆ ಏನು ಗೊತ್ತಾ, ಹೇಳಿ ಇಬ್ಬರಿಗೂ ಸೇಸ್ ಮಾಡ್ತಾರೆ. ಒಂದ್ಸಲಿ ಇವ್ರಿಗೆ, ಒಂದ್ಸಲಿ ಅಂದರೆ ಹಂಗಲ್ಲ, ಒಂದ್ಸಲಿ ಫ್ರೀ ಬಿಟ್ಕೊಡ್ಬೇಕು. ಲೇಡೀಸ್ ಜನಸಿಗೆ ಫ್ರೀ ಬಿಟ್ಕೊಡ್ಬೇಕು. ನೋಡೋಣ ಬೆಂಗಳೂರಲ್ಲಿ ನೋಡ್ಬೇಕಲ್ವಾ. ಒಂದ್ಸಲಿ ಇವ್ರಿಗೆ, ಒಂದ್ಸಲಿ ಅಂದರೆ ಗೊತ್ತಾಗಲ್ಲ. ಬ್ರೇಕ್ ಮಾಡ್ಬೇಕು ಗೌರ್ಮೆಂಟಿಗೆ ಹೋಗಿ. ಬನ್ನಿ, ಇವಾಗ ನಾನು ಬಸ್ ಒಳಗಡೆ ಕುಂತ್ಕೊಂಡು ಅವ್ರಿಗೆ ಕೇಳಿಲ್ಲ, ಅವ್ರಿಗೆ ಕೇಳ್ತೀನಿ ಅವ್ರು ಯಾವ ಥರ ಖುಷಿ ಇರ್ತಾರೆ, ಯಾವ ಥರ ಇಲ್ಲ ಅಂತ ನೋಡ್ತಿರೋಣ. ಅಂದ್ರೆ ಕೆಲವ್ರು ಜಾಸ್ತಿ ಜನ ಅಂದರೆ ಇಲ್ಲಿ ಕೆಲ್ಸಕ್ಕೆ ಹೋಗೋದ್ರೆಲ್ಲ ಪಾಸ್ ಜಾಸ್ತಿ ಇರುತ್ತೆ. ಪಾಸ್ ಇಲ್ಲದವ್ರಿಗೆ ಮಾತ್ರ ಅದು ಫ್ರೀ. ಅವ್ರು ಆಲ್ರೆಡಿ ತಿಂಗಳಿಗೆ ಪಾಸ್ ಮಾಡ್ಕೊಂಡಿರ್ತಾರೆ. ಇವತ್ತೊಂದಿನ ಹೆಂಗೋ ಇರ್ಲಕ್ಕ, ಇವತ್ತೊಂದಿನ ಫ್ರೀ ಅಲ್ವಾ. ಹಾಯ್ ಮೇಡಮ್. ಸರ್ ಇವತ್ತು ಮೇಳ ದಿನ ಸೇರ್ತೀನ, ಯಾವ್ದಾರ ಸರ್ ದಿನ ನೀವು ಟಿಕೆಟ್ ತಗೋಬೇಕು, ಲೇಡೀಸ್ ತಗೋಬೇಕು, ಜನಕ್ಕೆ ತಗೋಬೇಕಿತ್ತು. ಇವತ್ತು ಬರೀ ಜನಕ್ಕೆ ಮಾತ್ರ ಟಿಕೆಟ್ ತಗೊಂಡು ಹೇಳಿದ್ರು, ಯಾವ ಥರ ಸುರಕ್ಷಿತ ಮಾಡ್ಬೇಕಲ್ಲ ಒಳಗಡೆ ಬಸ್ ಒಳಗಡೆ ಕುಂತ್ಕೊಂಡು ಅವ್ರಿಗೆ ಕೇಳ್ಬೇಕು, ಎಲ್ಲೇನು ಬಸ್ ಬಿಟ್ಟು ಏನು ಬಿಡ್ಬೇಕು ಅಂತ ಹೇಳಿ ಒಳಗೆ ಹೋಗ್ತಾ ಇಲ್ಲ. ಆಯ್ತು ಮೇಡಮ್, ಮಾತಾಡ್ತೀರಾ? ಇವತ್ತು ಯಾವ ಥರ ಪಾಸ್ ಇಲ್ಲದವ್ರು
ಅವ್ರಿಗೆ ಇದೆಯಲ್ಲ ಅದಕ್ಕೋಸ್ಕರ ಯಾವ್ದು ಖುಷಿನ ಏನಾದ್ರೆ ನಮ್ಮ ಆಂಟಿ ಬನ್ನಿ ಪ್ರೋಗ್ರಾಮ್ ಮಟ್ಟ ಮುಂದೆ ಇದೆಲ್ಲ ನೋಡ್ತಾ ಇರ್ಬೋದು. ಬಸ್ ಒಳಗಡೆ ಕುಳಿತಿದ್ದು ಕೇಳ್ಬೇಕು ಅವರು ಬಸ್ ಎಲ್ಲಿ ಕುಳಿತಾರೆ. ಪ್ಲಾಟ್ಫಾರ್ಮ್ ಲಾಸ್ಟ್ ಹೋಗ್ಬಿಡಿ. ಏನು ಇವಾಗ ಮಯಿಲ್ ಯಾವ ತರ ಅಂತ ಕೇಳಕ್ಕಂಜನಾಪುರ ಬರಬೇಕು. ಇಲ್ಲ ಮಾತಾಡೋದಿಲ್ಲ ಹೇಳಿದ್ರೆ ಅಂತ ಹೇಳ್ತೀನಿ ಮೇಡಮ್. ಒಂದು ರೂಪಾಯಿ ತಗೊಳ್ಳಾರ್ದಂಗೆ ತಗೊಂಡೋಗ್ತಾ ಯಾವ ತರ ಖುಷಿ ಅಲ್ಲ ಇಷ್ಟು ದಿನ ಹದಿನೈದು ಹೋಗಿ ಪ್ಲಾಟ್ಫಾರ್ಮ್ ನಿಜ ಖುಷಿ ನನಗೂ ಖುಷಿ ಮೇಡಮ್. ಒಂದು ರೂಪಾಯಿ ತಗೊಳ್ಳಾರ್ದಂಗೆ ನಿಮ್ಗೆ ಯಾವ ತರ ಫೀಲಿಂಗ್ ಮೇಡಮ್ ಇವಾಗ ಅಲ್ಲ ತಿನ್ನ ನೀವು ಲೇಡೀಸ್ ತಗೋಬೇಕು ಜೆಂಟ್ಸ್ ತಗೋಬೇಕು ಚಿಕ್ಕದು ಸಿಗುತ್ತೆ ಸಿಗುತ್ತೆ ಜೆಂಟ್ಸ್ ಮಾತ್ರ ತಗೊಂತ ಇದ್ರಿ ಯಾವ ತರ ಖುಷಿ ಪಡ್ತಾರೆ. ನನಗೆ ಬರೀ ಖುಷಿನ ಐತಲ್ಲ ಕಣ್ಣು ದೇವರು ಕೇಳ್ದೆ ಇಲ್ಲ ಮೇಡಮ್ ಇವತ್ತು ಕಾಸ್ ತಗೊಳ್ಳೋ ಲೇಡೀಸ್ ಬಂದ್ರು ಅದಕ್ಕೆ ಅದಕ್ಕೋಸ್ಕರ ಫುಲ್ ಖುಷಿ ಚಾಕ್ಲೇಟ್ ಕೊಡ್ಬೇಕು ಅಂಕಲ್ ನಮಗ್ ಕೊಡ್ಬೇಕ ನಿಮ್ಗೆ ಬಿಡಿ ಸರ್ ಬಸ್ಸಲ್ಲಿ ಕುಂತ್ಕೊಂಡವ್ರಿಗೆ ಕೇಳಲಿಲ್ಲ ಬಸ್ಸು ಖಾಲಿ ಇದ್ದಾರೆ ಚಾಲುವಾಗಿದ್ದು ಅದರಲ್ಲಿ ಕುಂತ್ಕೊಂಡಿದ್ರು ಅದಕ್ಕೆ ಕೇಳಲಿಲ್ಲ. ಇವಾಗ ನಾನು ಬಸ್ ಒಳಗಡೆ ಕುಂತ್ಕೊಂಡವ್ರಿಗೆ ಕೇಳ್ಬೇಕು. ಇಲ್ಲಿ ಶೂಟಿಂಗ್ ನಡೆದಿದೆ ಶೂಟಿಂಗ್ ಅಲ್ಲಿ ಇದೆ ಬನ್ನಿ ಕೇಳಲ್ಲ ಇಲ್ಲಿ ಗೊತ್ತಿರಲ್ಲ ಸುಮ್ಮನೆ ಯಾಕೆ ಕೇಳಲ್ಲ ಒಬ್ಬರು ಗೊತ್ತಿರ್ತ ಒಬ್ಬರು ಗೊತ್ತಿರಲ್ಲ ಹೇಳ್ತಾ ಇದ್ದಾರೆ ಮೇಡಮ್ ಗೊತ್ತಿರ್ಲಾರ್ದವ್ರು ಬಂದು ಫುಡ್ ಕೊಡ್ತಾ ಇದ್ದಾರೆ ನಾವು ತೊಗೊಳ್ತಾ ಇಲ್ಲ. ಇವತ್ತೊಂದು ದಿನ ಮಾತ್ರ 12 ಗಂಟೆವರೆಗೂ ಅದು ಬಿಟ್ಟರೆ ಏನು ಮೇಡಮ್ ನಾನು ತೊಗೊಳಕ್ಕೆ ಇಷ್ಟ ಆಗಲ್ಲ ಮೇಡಮ್ ನಮಗೂ ಖುಷಿನೇ ಮೇಡಮ್ ಅಂತ ಇದ್ದಾರೆ. ಅಲ್ಲಿ ಶೂಟಿಂಗ್ ನಡೆದಿದೆ ಅದು ಮೇಲೆ ಹೋಗಿ ಮಾಡ್ತಿದ್ದೆ ಅದು ಧಾರಾವಾಹಿಗಿರ್ಬೋದನ್ನು ಶೂಟಿಂಗ್ ನಡೀತು ಆ ವೀಡಿಯೋ ಮಾಡಿದೆ ಮೇಡಮ್ ವೀಡಿಯೋ ಮಾಡಬೇಡಿ ಮೇಡಮ್ ಅಂತ ಸರಿ ಬಿಡಿ ಸರ್ ಅಂತ ಶೂಟಿಂಗ್ ಆಲ್ರೆ ಜನ ನಿಂತ್ಕೊಂಡು ಒಳಗೆ ಶೂಟಿಂಗ್ ಸಲುವಾಗ ಅಷ್ಟೊಂದು ಜನ ಇದ್ದಾರೆ ಮೇಲೆ ಇದ್ದಾರೆ ಮೇಲೆ ನಿಂತ್ಕೊಂಡಿದ್ದಾರೆ ನಮಗೆ ಬನ್ನಿ ನಾಲ್ಕೈದು ಇದು ಎರಡನೇ ಇಷ್ಟ ಒಂದು ಎರಡು ಮೂರನೇದು ಇಷ್ಟ
ಯಾವ ಏರಿಯಾಕ್ ಹೋಗ್ಬೇಕು ಆ ಏರಿಯಾಕ್ ಹೋಗ್ತೇವೆ. ಬಸ್ ಒಳಗಡೆ ಕಂಡಕ್ಟರ್ವರೆಗೆ ಜಾಸ್ತಿ ಇದಲ್ವಾ, ಏನೋ ಒಂದು ಸರ್ಕಾರ ಮಾಡಿದೆ ಅನುಕೂಲ ಆಗಲಿ, ಲೇಡೀಸ್ ಅನುಕೂಲ ಆಗಿರಲ್ವ ಅಲ್ಲ. ಇಷ್ಟು ದಿನ ನೀವು ಲೇಡೀಸ್ ಟಿಕೆಟ್ ಜೆಂಟ್ಸ್ ತಗೋಬೇಕು, ಇವಾಗ ಲೇಡೀಸ್ ತಗೊಳ್ಳಲ್ವಾ, ಯಾವ ತರ ಅನ್ಸುತ್ತೆ? ಆ ತರ ಏನಿಲ್ಲ, ಲೇಡೀಸ್ಗೆ ಅವ್ರ ಇರುತ್ತೆ, ಅವ್ರು ಫ್ರೀ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಲೋಕಲ್ ಬಸ್ ಮಾತ್ರ ಅಂತೆ, ಬೇರೆ ಬಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಧ ಜನ ಪಾಸ್ ಮಾಡ್ಕೊಂಡಿರ್ತಾರೆ ತಿಂಗಳ ಅಂತ ಹೇಳ್ಬೇಕು. ಅದಕ್ಕೆ ಯಾವ ತರ ಅನ್ಸ್ತದೆ ಅಂತ ನಮ್ಮ ದೇವರಿಗೆ ಕೇಳಕ್ಕೆ, ಅವರು ಖುಷಿನೇ ಬೇಡ ಅಂತ ಇದ್ದಾರೆ. ನಿಜ ಹೆಣ್ಮಕ್ಳು ಮಾಡಿದ ಖುಷಿನೇ ಅಲ್ವಾ, ನಿಜ ಖುಷಿನೇ. ನಾವು ಬಂದೀವಿ, ನಾವು 1 ರೂಪಾಯಿ ಕೊಳ್ಳಾರ್ದ ಬಂದೆ ಸರ್, ಹಿಂಗೆ ಬಂದೆ ಕೇಳ್ದೆ. ಇಲ್ಲ ಮೇಡಮ್, ದುಡ್ಡು ತಗೊಳ್ಳಲ್ಲ ಅಂತ ಅಂದ್ರು. ಗೊತ್ತಿಲ್ಲಾರ್ದು ಗೊತ್ತಿಲ್ಲಾರ್ದು ದುಡ್ಡು ಕೊಡಕ್ಕೆ ಬರ್ತಾರೆ. ಅಲ್ಲ ಅವಾಗ ಅಂತಾರೆ ಅವ್ರ ಹೆಣ್ಮಕ್ಳಿಗೆ ಖುಷಿ ಆಗ್ಬೋದಲ್ವ ಸರ್, ಹೆಣ್ಮಕ್ಳು ನಿಜ ಕಳೆ ಅಲ್ವಾ. ನಾನೇ ಕೇಳ್ತೀನಿ, ನಾನೇ ನಮ್ಮ ಹತ್ರ ಫೀಲಿಂಗ್ ಅದು ಇದೇ ದುಡ್ಡು ಬಂದ ಇಲ್ಲಲ್ಲ ಅಂತೇಳಿ. ಇಲ್ಲ ಸರ್ ಮೇಡಮ್, ಇವತ್ತು ಒಂದಿನ ಇಲ್ಲ ಅಂತಂದ್ರು, ಅದಕ್ಕೋಸ್ಕರ ಫೀಲ್ ಯಾಕೆ ಮಾಡಬಾರ್ದು, ಇವ್ರು ಇಷ್ಟು ಮಾಡ್ತಾ ಇದಾರಲ್ಲ ಗೌರ್ಮೆಂಟ್, ನಾವು ಮಾಡ್ಕೊಂತ ಮಾಡ್ತಾ ಇದ್ದೀವಿ. ಆಯ್ತು ಮೇಡಮ್, ಹೆಣ್ಮಕ್ಳು ದಿನಚರಣೆ ಇದೆಲ್ಲ ಅದಕ್ಕೋಸ್ಕರ 1 ರೂಪಾಯಿ ತಗೊಳ್ಳೋಕೆ ತಗೊಂಡು ಹೋಗ್ತಾ ಇದಾರೆ. ಅವ್ರವ್ರ ಎಲ್ಲಿ ಹೋಗ್ಬೇಕಂದ್ರೆ ಮಾತ್ರ ಎನ್ಸಿದಿಲ್ಲ, ಅದಕ್ಕೋಸ್ಕರ ನಮ್ಮ ಕಂಡಕ್ ದೇವರುಗಳು ಅದನ್ನ ಹೇಳಿದ್ರು ಅಲ್ಲಿ ಹೇಳಿದ್ರು ಅದು ನಮ್ಗೆ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಅಂತೇಳಿ ಕೇಳೋಣ. ಅಮ್ಮ ಮೇಡಮ್ ಅವ್ರು ಇದ್ದಾರೆ. ಮೇಡಮ್, ಇವತ್ತು ಹೇಳೋ ದಿನಾಚಾರ ದಿನ ನಿಮ್ಗೆ ಯಾವ ಥರ ಅನ್ಸೋದು ಮೇಡಮ್ ಹೇಳಿ? ಅಲ್ಲ ಮೇಡಮ್, ಅವ್ರು ದುಡ್ಡು ಕೊಡಕ್ ಬರ್ತಿರ್ತಾರ ನೀವು ಬೇಡ ಅಂತ? ಬೇಡ ಮೇಡಮ್, ಇವತ್ತು ಬೇಡ ದಿನ ಅಂದ್ರೆ ಅವ್ರು ಕಳೆ ಅವ್ರು ಎಷ್ಟು ನಗ್ತಾ ಇರ್ತಾರಲ್ವ ಮೇಡಮ್, ಆದಷ್ಟು ಮೇಡಮ್ ಇದೆ. ನಿಮ್ ಮೇಡಮ್ ನೀವು ಎಲ್ಲಿರೋದು? ಇಲ್ಲೇ ಸರ್, ಬೆಂಗಳೂರು. ಏನ್ ಕೆಲಸ ಮಾಡ್ತೀರಿ ಟಿವಿ ನೀವು ಸರ್? ಯಾವ ಚಾನಲ್ ಮಾಡ್ಕೊಂಡು ಹೋಗೋದಕ್ಕೆ ಈ ತರ ಮೊಬೈಲಲ್ಲಿ ವಿಡಿಯೋ ಮಾಡೋದಾ? ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್ ಮೇಳ ದಿನಾಚರಣೆಲ್ವ ಇವತ್ತು, ಜನ ಕೇಳ್ಬೇಕಂತ ಅವ್ರವ್ರ ಅಭಿಪ್ರಾಯ. ಬಸ್ ಹೋಗ್ತೇನೆ.
ಗೊತ್ತಾ,